ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ಒಂದು ಬಹಳ ಪ್ರಮುಖವಾಗಿ ಇರುವಂಥ ವಿಷಯವಾಗಿದೆ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸದ ಮೇಲೆ ಸಾಕಷ್ಟು ಪ್ರಶ್ನೆಗಳಿರ್ತಾವೆ ನಿಮಗೆ ಹಾಗಾದರೆ ನಮ್ಮ ಇತಿಹಾಸ ಇಲ್ಲೇ ಪ್ರಾಚೀನ ಆಗಿರ್ಬೋದು ಮಧ್ಯವಾಗಿರ್ಬೋದು ಅಥವಾ ಆಧುನಿಕವಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಇತಿಹಾಸವಾಗಿರ್ಬೋದು ಕರ್ನಾಟಕದ ಇತಿಹಾಸ ಅದರ ಮೇಲೆ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹೀಗೆ ಮುಂಬರುವಂಥ ನಿಮ್ಮ ಪರೀಕ್ಷೆಗಳಿಗೆ ತಾವೆಲ್ಲ ಈಗ ಸಿದ್ಧತೆ ಮಾಡ್ತಾಯಿದ್ದೀರಿ ಹೀಗಾಗಿ ಅದಕ್ಕೆ ಬೇಕಾಗುವಂಥ ಕೆಲವು ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಸಂಭವಿ ಪ್ರಶ್ನೆಗಳಾಗಿ ಎದುರಿಗೆ ಕೆಲವು ಚರ್ಚೆ ಮಾಡಿದ್ದೀನಿ ಈಗಾಗಲೇ ಇಂದಿನ ಕ್ಲಾಸ್ನಲ್ಲಿ ಇಲ್ಲಿ ಗುಪ್ತರ ನಂತರ ಭಾರತದ ರಾಜಕೀಯ ಸ್ಥಿತಿ ಏನಾಗಿತ್ತು ಪೋಸ್ಟ್ ಗುಪ್ತ ಪೊಲಿಟಿಕಲ್ ಕಂಡೀಷನ್ ಇಲ್ಲೇ ಬರುವಂಥ ಪೂರ್ವ ಗುಪ್ತರ ಕಾಲದಲ್ಲಿ ನಮ್ಮ ಭಾರತದ ರಾಜಕೀಯ ಸ್ಥಿತಿ ಏನಾಗಿತ್ತು ಅಂದರೆ ಆರನೇ ಶತಮಾನ ಕ್ರಿಸ್ತಪೂರ್ವದ ಕೊನೆಯಲ್ಲಿ ಗುಪ್ತರ ಪತನವಾಯಿತು ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಡಿ ಇಸ್ ದ ಫಾಲ್ ಆಫ್ ದ ಗುಪ್ತಾಸ್ ನಂತರ ಯಾವ ರೀತಿಯಾಗಿ ನಮ್ಮ ಇಲ್ಲೇ ಭಾರತದ ರಾಜಕೀಯ ಸ್ಥಿತಿ ಇಲ್ಲೇ ಕಂಡು ಬಂದದ್ದು ಎಲ್ಲಿವರೆಗೂ ಅಂದರೆ ಭಾರತದಲ್ಲಿ ಮುಸ್ಲಿಂ ಸ್ಥಾಪನೆ ಆಗುವವರೆಗೂ ಅದು ನಾವು ನೋಡ್ತೀವಿ ಹನ್ನೆರಡು ನೂರ ಆರು ಕ್ರಿಸ್ತ ಶಕದಲ್ಲಿ ಮುಸ್ಲಿಂ ಆಳ್ಕೆ ಸ್ಥಾಪನೆಯಾಗಿದ್ದು ಅಲ್ಲಿಂದ ಮಧ್ಯಕಾಲೀನ ಭಾರತ ಇತಿಹಾಸ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಆವಾಗಿನ ಪರಿಸ್ಥಿತಿ ಏನಿತ್ತು ಹೆಂಗೆ ಪ್ರಶ್ನೆಗಳು ಬರ್ಬೋದು ಅಲ್ಲಿ ಆಳ್ತಾ ಇರುವಂಥ ಮನತನಗಳೇನಿದ್ದವು ಆ ರಾಜಕೀಯ ಸ್ಥಿತಿಯ ಏನಿತ್ತು ಇದನ್ನು ತಿಳಿದುಕೊಳ್ಳೋಣ ಈ ಪ್ರಶ್ನೆಗಳ ಮುಖಾಂತರ ಇದು ಪರೀಕ್ಷೆ ದೃಷ್ಟಿಯಿಂದ ಭಾಳ ಮುಖ್ಯವಾಗಿದೆ ನಿಮಗೆ ಪ್ರಶ್ನೆಗಳನ್ನು ಇದರ ಮೇಲೆ ಕೇಳೇ ಕೇಳಿರ್ತಾರಲ್ಲಿ ದ ಡೈನೆಸ್ಟಿ ವಿಚ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಟ್ರ್ಯಾಂಗ್ಯುಲರ್ ವಾರ್ ತ್ರಿಕೋನ ಕದನದಲ್ಲಿ ಕೆಳಕಂಡಂಥ ಮನತನಗಳು ಯಾವ ಭಾಗವಹಿಸಲಿಲ್ಲ ಮೊದಲಿಗೆ ತ್ರಿಕೋನ ಕದನ ಯಾವಾಗ ನಡೆಯಿತು ಅದು ನಿಮಗೆ ಗೊತ್ತಿರಬೇಕು ತ್ರಿಕೋನ ಕದನ ನಾವು ನೋಡ್ತೀವಿ ಎಂಟನೇ ಶತಮಾನದಲ್ಲೇ ನಡೆದದ್ದು ತ್ರಿಕೋನ ಕದನ ದ ಟ್ರ್ಯಾಂಗ್ಯುಲರ್ ವಾರ್ ಪದ್ಧತಿಯಿಂದಲೇ ನೀವು ತಿಳ್ಕೊಳ್ಬೇಕು ಇದರಲ್ಲಿ ಮೂರು ಮನೆತನಗಳು ಭಾಗಿಯಾಗಿದ್ದರು ತ್ರೀ ಡೈನಾಟೀಸ್ ವೇ ಆರ್ ಇನ್ವಾಲ್ವಡ್ ಇನ್ ದ ವಾರ್ ಮತ್ತು ಮೂರು ಮನೆತನದ ಗುರಿ ಒಂದೇ ಆಗಿತ್ತು ದ ಟಾರ್ಗೆಟ್ ವಾಸ್ ಒನ್ ಮೂರು ಮನೆತನದ ಅರಸರು ಒಂದೇ ಸ್ಥಳಕ್ಕಾಗಿ ಈ ಒಂದು ಹೋರಾಟ ಮಾಡಿದ್ದು ಅದಕ್ಕೆ ನಾವು ಇತಿಹಾಸದಲ್ಲಿ ತ್ರಿಕೋನ ಕದನ ಅಂತ ಹೇಳ್ತೀವಿ ಇಟ್ ಈಸ್ ಕಾಲ್ಡ್ ಆಸ್ ಎ ಟ್ರ್ಯಾಂಗ್ಯುಲರ್ ವಾರ್ ಇದು ಅಲ್ಲೇ ಎಂಟನೇ ಶತಮಾನದ ಕೊನೆಯಲ್ಲಿ ವ ಇಲ್ಲೇ ನಡೆದದ್ದು ಹಾಗೆ ಮುಂದೆ ನಾವು ನೋಡ್ತೀವಿ ಒಂಬತ್ತನೇ ಶತಮಾನದ ಪ್ರಾರಂಭದಲ್ಲಿ ಕೂಡ ಇನ್ನೊಂದು ನಡೆಯಿತು ಎರಡು ತ್ರಿಕೋನ ಕದನಗಳು ನಡೆದಿವೆ ಫಸ್ಟ್ ಟ್ರ್ಯಾಂಗ್ಯುಲರ್ ವಾರ್ ಆ್ಯಂಡ್ ಸೆಕೆಂಡ್ ಟ್ರ್ಯಾಂಗ್ಯುಲರ್ ವಾರ್ ಅಂತ ಹೇಳಿ ನಾವು ಹೇಳ್ತೀವಿ ತ್ರಿಕೋನ ಕದನದಲ್ಲಿ ಇದರಲ್ಲಿ ಯಾವ ಮನತನಗಳು ಭಾಗವಹಿಸಲಿಲ್ಲ ವಿಚ್ ಡೈನೆಸ್ಟೀಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಆ ಸಮಯದಲ್ಲಿ ನಾವು ನೋಡ್ತೀವಿ ಇಲ್ಲೇ ಭಾರತದಲ್ಲಿ ಆಳ್ತಾ ಇರುವಂಥ ಇವು ಎಲ್ಲ ಮನೆತನಗಳಿವೆ ಅಲ್ಲಿ ದೀಸ್ ಆಲ್ ಆರ್ ದ ಡೈನೆಸ್ಟೀಸ್ ಅದರಲ್ಲಿ ಮೊದಲನೇದು ಗುರ್ಜಾರ ಪ್ರತಿಹಾರರು ಇಲ್ಲೇ ಆಳ್ತಾ ಇದ್ದದ್ದು ರಾಜಸ್ಥಾನ ಪ್ರದೇಶದಲ್ಲಿ ಪಾಲರು ಬಂಗಾಲದಲ್ಲಿ ಆಳ್ತಾ ಇದ್ದರು ಫಾರ್ಮರಸ್ ಗುಜರಾತದಲ್ಲಿ ಆಳ್ತಾ ಇದ್ದರು ರಾಷ್ಟ್ರಕೂಟರು ದಕ್ಷಿಣದಲ್ಲಿ ಆಳ್ತಾ ಇದ್ದರು ಸೊ ದೀಸ್ ವರ್ ದ ಡೈನೆಸ್ಟಿಸ್ ರಾಜಸ್ಥಾನ್ ಬೆಂಗಾಲ್ ಗುಜರಾತ್ ಆ್ಯಂಡ್ ಸೌತ್ ಇಂಡಿಯಾ ಸೊ ವಿಚ್ ಡೈನೆಸ್ಟಿ ವಾಸ್ ನಾಟ್ ಇನ್ ವರ್ಲ್ಡ್ ಇದರಲ್ಲಿ ಯಾವ ಮನೆತನ ತ್ರಿಕೋನ ಕದನದಲ್ಲಿ ಭಾಗವಹಿಸಲಿಲ್ಲ ಅದಕ್ಕೆ ಉತ್ತರ ಪಾರ್ಮಾರರಾಗಿದ್ದಾರೆ ಉಳಿದ ಮೂರು ಮನೆತನಗಳು ಗುರ್ಜಾರ ಪ್ರತಿಹಾರ ಪಾಲರು ಮತ್ತು ರಾಷ್ಟ್ರಕೂಟರು ಇದರಲ್ಲಿ ಭಾಗವಹಿಸಿತ್ತು ಉದಾಹರಣೆಗೆ ಇಲ್ಲಿ ಒಂದೇ ತ್ರಿಕೋನ ಕದನದಲ್ಲಿ ನಾವು ನೋಡ್ತೀವಿ ಗುರ್ಜಾರ ಪ್ರತಿಹಾರ ಅರಸನಾದ ವತ್ಸರಾಜ ಪಾಲ ಅರಸನಾದ ಧರ್ಮಪಾಲ ರಾಷ್ಟ್ರಕೂಟ ಅರಸನಾದ ಧ್ರುವ ಭಾಗವಹಿಸಿದ್ದರು ಒಂದೇ ತ್ರಿಕೋನ ಕದನದಲ್ಲಿ ಎರಡನೇ ತ್ರಿಕೋನ ಕದನದಲ್ಲಿ ನಾವು ನೋಡ್ತೀವಿ ಗುರ್ಜಾರ ಪ್ರತಿಹಾರದ ಅರಸ ಎರಡನೇ ನಾಗಭಟ್ಟನಾಗಿದ್ದನು ಪಾಲ ಅರಸ ಧರ್ಮಪಾಲನೇ ಆಗಿದ್ದನು ಹಾಗೂ ರಾಷ್ಟ್ರಕೂಟ ಅರಸ ಮೂರನೇ ಗೋವಿಂದನಾಗಿದ್ದನು ಹೀಗೆ ಇದನ್ನು ನಾವು ನೋಡ್ತೀವಿ ಮತ್ತು ಮೂರು ಅರಸರ ಗುರಿ ಒಂದೇ ಆಗಿತ್ತು ಅದು ಕನೋಜನ್ನು ವಶಪಡಿಸಿಕೊಳ್ಳುವುದು ಉತ್ತರ ಪ್ರದೇಶದಲ್ಲಿ ಬರುವಂಥ ಕನೋಜನ್ನು ವಶಪಡಿಸಿಕೊಳ್ಳುವುದೇ ಮೂರು ಮನೆತನ ಅರಸರ ಗುರಿಯಾಗಿತ್ತು ಅದಕ್ಕೆ ಅದನ್ನು ತ್ರಿಕೋನ ಕದನ ಅಂತ ಹೇಳ್ತೀವಿ ವಿ ಕಾಲ್ ಇಟ್ ಆ್ಯಸ್ ಅ ಟ್ರ್ಯಾಂಗ್ಯುಲರ್ ವಾರ್ ಗುಜರಾತದಲ್ಲಿ ಆಳಿದಂಥ ಫಾರ್ಮರ್ರು ಇದರಲ್ಲಿ ಭಾಗವಹಿಸಲಿಲ್ಲ ದೇ ಡಿಡ್ ನಾಟ್ ಪಾರ್ಟಿಸಿಪೇಟ್ ಅದಕ್ಕೆ ಉತ್ತರ ಇಲ್ಲೇ ಯಾವ ಮನೆತನ ಭಾಗವಹಿಸಲಿಲ್ಲ ಅಂದರೆ ಫಾರ್ಮರ್ ಮನತನ ಭಾಗವಹಿಸಲಿಲ್ಲ ಧರ್ಮಪಾಲ ಎಸ್ಟ್ಯಾಬ್ಲಿಷ್ಡ್ ಎ ಯೂನಿವರ್ಸಿಟಿ ವಿಚ್ ವಾಸ್ ದ ಮೇನ್ ಸೆಂಟರ್ ಆಫ್ ವಜ್ರಾಯಣ ಸೆಕ್ಟ್ ವಜ್ರಾಯಣ ಪಂಗಡದ ಒಂದು ಮುಖ್ಯ ವಿಶ್ವವಿದ್ಯಾಲಯ ಅಥವಾ ಕೇಂದ್ರ ಯಾವುದಾಗಿತ್ತು ಧರ್ಮಪಾಲನ್ನು ಸ್ಥಾಪನೆ ಮಾಡಿದಂಥ ವಿಶ್ವವಿದ್ಯಾಲಯ ದ ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ಡ್ ಬೈ ಧರ್ಮಪಾಲ ಧರ್ಮಪಾಲನ್ನು ಸ್ಥಾಪನೆ ಮಾಡಿದಂಥ ವಿಶ್ವವಿದ್ಯಾಲಯ ಅದು ವಜ್ರಾಯಣ ಪಂಗಡದ ಮುಖ್ಯ ಕೇಂದ್ರವಾಗಿತ್ತು ಸೊ ವಜ್ರಾಯಣ ಈಸ್ ಎ ಸೆಕ್ಟ್ ಇನ್ ಬುದ್ಧಿಸಮ್ ಬೌದ್ಧ ಧರ್ಮದಲ್ಲಿ ಬರುವಂಥ ಒಂದು ಒಳಪಂಗಡವಾಗಿದೆ ಅದನ್ನು ನಾವು ನೋಡ್ತೀವಿ ಅಲ್ಲಿ ಮೊದಲಿಗೆ ಬರುವಂಥ ಪಂಗಡಗಳು ಅಲ್ಲಿ ಬೇರೆಯಾಗಿವೆ ಹೀನಯಾನ ಮಹಾಯಾನ ಬರ್ತವೆ ಇದು ಮೂರನೇ ಪಂಗಡವಾಗಿ ನಾವು ನೋಡ್ತೀವಿ ಅಲ್ಲಿ ವಜ್ರಾಯಣ ಪಂಗಡ ಸೊ ಇಟ್ ಈಸ್ ಎ ವಜ್ರಾಯಣ ಸೆಕ್ಟ್ ಇದು ಇಲ್ಲೇ ಯಾವ ವಿಶ್ವವಿದ್ಯಾಲಯ ಇದು ವಜ್ರಾಯಣ ಪಂಗಡದ ಮುಖ್ಯ ಕೇಂದ್ರವಾಗಿತ್ತು ಕೇಳಿದ್ದಾರೆ ಧರ್ಮಪಾಲನ್ನು ಅದನ್ನು ಸ್ಥಾಪನೆ ಮಾಡಿದ್ದು ಬಂಗಾಳದ ಅರಸ ನಾವು ನೋಡ್ತೀವಿ ಅಲ್ಲಿ ಉತ್ತರ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ವಿಕ್ರಮಶಿಲಾ ತಕ್ಷಶಿಲಾ ನಲಂದ ಮತ್ತು ಮೇಲೆ ಹೇಳಿದ ಯಾವುದೇ ಸ್ಥಳವಲ್ಲ ಅಥವಾ ವಿಶ್ವವಿದ್ಯಾಲಯ ಅಲ್ಲ ಅಂಥೇಳಿ ಇದಕ್ಕೆ ಉತ್ತರ ವಿಕ್ರಮಶಿಲಾ ಆಗಿದೆ ವಿಕ್ರಮಶಿಲಾ ವಾಸ್ ದ ಸೆಂಟರ್ ಆಫ್ ದಿ ವಜ್ರಾಯಣ ಸೆಕ್ಟ್ ವಿಕ್ರಮಶಿಲಾ ಏನಿದೆ ವಜ್ರಾಯಣ ಪಂಗಡದ ಮುಖ್ಯ ಕೇಂದ್ರವಾಗಿತ್ತು ಮತ್ತು ವಜ್ರಾಯಣದ ಒಬ್ಬ ಮುಖ್ಯ ಗುರು ಗುರು ಪದ್ಮ ಸಂಭವ ಅಂಥೇಳಿ ಬರ್ತಾನೆ ಇವನು ವಜ್ರಾಯಣ ಪಂಗಡದ ವಿಚಾರಗಳು ತತ್ವಗಳು ಇದರ ಅಧ್ಯಯನ ಮುಂದೆ ಅವರು ನಲಂದಾ ವಿಶ್ವವಿದ್ಯಾಲಯದಲ್ಲಿ ಕೂಡ ಸ್ಥಾಪನೆ ಮಾಡಿತ್ತು ದೇ ಈ ಎಸ್ಟಾಬ್ಲಿಷ್ಡ್ ಇಟ್ ಇನ್ ನಲಂದಾ ಯೂನಿವರ್ಸಿಟಿ ಆಲ್ಸೋ ಹಿಯರ್ ಬೈ ನೇಮ್ ಗುರು ಪದ್ಮ ಸಂಭವ ಎ ಗ್ರೇಟ್ ಟೀಚರ್ ಆಫ್ ವಜ್ರಾಯಣ ಸೆಕ್ಟ್ ಬಂಗಾಲದಲ್ಲಿ ಮೊದಲಿಗೆ ಬೆಳೆದದ್ದು ವಜ್ರಾಯಣ ಪಂಗಡ ಇದಕ್ಕೆ ಈ ರೀತಿಯಾಗಿ ಕರೆಯಲು ಕಾರಣ ಏನಂದರೆ ಇದು ಈ ಬೌದ್ಧ ಧರ್ಮದ ಪಂಗಡ ಶಕ್ತಿ ಪಂಗಡವಾಗಿತ್ತು ಮಾಟ ಮಾಯ ಮಂತ್ರದಲ್ಲಿ ಅಲ್ಲಿ ನಂಬಿಕೆ ಇಟ್ಟಂಥ ಇದು ಪಂಗಡವಾಗಿತ್ತು ಅದಕ್ಕೆ ಇದನ್ನು ವಜ್ರಾಯನ ಪಂಗಡ ದ ಶಕ್ತಿ ಕಲ್ಟ್ ಆಫ್ ಬುದ್ದಿಸಮ್ ವಿ ಕ್ಯಾನ್ ಸೇ ಶಕ್ತಿ ಪಂಗಡವಾಗಿತ್ತು ಬೌದ್ಧ ಧರ್ಮದ ಅದನ್ನು ಧರ್ಮಪಾಲ ಪಾಲ ಬಂಗಾಲದ ಅರಸ ಪಾಲಾರಸ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಅದು ವಜ್ರಾಯನ ಪಂಗಡದ ಮುಖ್ಯ ಕೇಂದ್ರವಾಗಿತ್ತು ಸೊ ಆನ್ಸರ್ ಈಸ್ ವಿಕ್ರಮಶಿಲಾ ಹುವೆನ್ಸ್ಯಾಂಗ್ ಡ್ಯೂರಿಂಗ್ ಹಿಸ್ ಟ್ರಾವೆಲ್ಸ್ ಇನ್ ಇಂಡಿಯಾ ಡಿಡ್ ನಾಟ್ ವಿಸಿಟ್ ದ ಕಿಂಗ್ಡಮ್ ಆಫ್ ದ ಕಿಂಗ್ ಹುವೆನ್ಸ್ಯಾಂಗನ್ನು ಇವನ ಚೀನಾದ ಬೌದ್ಧ ಯಾತ್ರಿಕನಾಗಿದ್ದನು ಆರುನೂರ ಇಪ್ಪತ್ತೊಂಬತ್ತು ಕ್ರಿಸ್ತ ಶಕದಲ್ಲಿ ಭಾರತಕ್ಕೆ ಬಂದದ್ದು ಮುಂದೆ ಹದಿನೈದು ವರ್ಷ ಕಾಲ ಅವನು ಭಾರತದಲ್ಲಿದ್ದದ್ದು ಸುಮಾರು ಆರುನೂರ ನಲವತ್ತ್ನಾಲ್ಕು ಕ್ರಿಸ್ತ ಶಕದವರೆಗೂ ಮೊದಲನೇ ಆರು ವರ್ಷ ಅವನು ನಲಂದಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ ಈ ಸ್ಟಡಿ ಇನ್ ನಲಂದಾ ಯೂನಿವರ್ಸಿಟಿ ನಂತರ ಭಾರತದ ಪ್ರಯಾಣವನ್ನು ಕೈಗೊಂಡ ಭಾರತದಲ್ಲಿರುವಂಥ ಬೌದ್ಧ ಕೇಂದ್ರಗಳನ್ನು ಅಲೆ ತಿಳಿದುಕೊಳ್ಳುವುದಾಗಿತ್ತು ಆ ಸ್ಥಳಗಳಿಗೆ ಭೇಟಿ ಕೊಡುವುದಾಗಿತ್ತು ಹೀಗೆ ಮೂರು ಅರಸರ ರಾಜ್ಯಕ್ಕೆ ಅವನು ಭೇಟಿ ಕೊಟ್ಟಿದ್ದಾನೆ ಹಿ ಹ್ಯಾಸ್ ವಿಸಿಟೆಡ್ ಹಿಯರ್ ದ ಕಿಂಗ್ಡಮ್ಸ್ ಆಫ್ ಥ್ರೀ ಕಿಂಗ್ಸ್ ಹಿಯರ್ ಸೊ ದೇ ಆರ್ ಮೇನ್ಲಿ ವಿ ಫೈಂಡ್ ಮೊದಲಿಗೆ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ದಕ್ಷಿಣದಲ್ಲಿ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅದರ ನಂತರ ನಾವು ನೋಡ್ತೀವಿ ಪಲ್ಲವ ಆಸ್ಥಾನವಾದಂಥ ಒಂದನೇ ನರಮಿ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಸೊ ಹಿ ಹ್ಯಾಡ್ ವಿಸಿಟೆಡ್ ಆಲ್ ದ ಥ್ರೀ ಕಿಂಗ್ಡಮ್ಸ್ ಸೊ ಹಿಯರ್ ದ ಕ್ವಶನ್ ಈಸ್ ವಿಚ್ ಹಿಯರ್ ಕಿಂಗ್ಡಮ್ ಹಿ ಡಿಡ್ ನಾಟ್ ವಿಸಿಟ್ ಯಾವ ರಾಜ್ಯಕ್ಕೆ ಭೇಟಿ ಕೊಡಲಿಲ್ಲ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಹರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ ಈ ಮೂರು ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದಾನೆ ಶಶಾಂಕನ ಆಸ್ಥಾನಕ್ಕೆ ಭೇಟಿ ಕೊಡಲಿಲ್ಲ ಶಶಾಂಕ ವಾಸ್ ಅ ದ ರೂಲರ್ ಆಫ್ ಬೆಂಗಾಲ್ ಗೌಡ ರಾಜ್ಯವನ್ನು ಆಳ್ತಾ ಇದ್ದ ಶಶಾಂಕ ಹರ್ಷವರ್ಧನನ ಸಮಕಾಲೀನ ಅರಸನಾಗಿದ್ದನು ಅಲ್ಲಿ ಸ್ಯಾಂಗ್ ಭೇಟಿ ಕೊಡಲಿಲ್ಲ ಸೊ ಸ್ಯಾಂಗ್ ಡಿಡ್ ನಾಟ್ ವಿಸಿಟ್ ದ್ಯಾಟ್ ಪ್ಲೇಸ್ ಶಶಾಂಕನ ರಾಜ್ಯಕ್ಕೆ ಭೇಟಿ ಕೊಡಲಿಲ್ಲ ಅವನು ಇದು ಅಲ್ಲಿ ಬರುವಂಥ ಉತ್ತರವಾಗಿದೆ ಶಶಾಂಕ್ ಹೇಆರ್ ಭುವನ್ಸಂಗ್ ಡಿಡ್ ನಾಟ್ ವಿಸಿಟ್ ಇಟ್ ಕಂದೇರ ಕಂದೇರಿಯ ಮಹಾದೇವ ಟೆಂಪಲ್ ಈಸ್ ಲೊಕೇಟೆಡ್ ಕಂದೇರಿಯ ಮಹಾದೇವ ದೇವಾಲಯ ಯಾವ ಸ್ಥಳದಲ್ಲಿದೆ ಕೆಳಗಲೆ ಬರುವಂಥ ಯಾವ ಸ್ಥಳದಲ್ಲಿದೆ ಖಜರಾವು ಎರಾನ್ ಭುವನೇಶ್ವರ್ ಮತ್ತು ಕಾಶಿ ಯಾವ ಸ್ಥಳದಲ್ಲಿ ನಾವು ಈ ಕಂದೇರ ಮಹಾದೇವ ದೇವಾಲಯವನ್ನು ನೋಡ್ತೀವಿ ಕಂದೇರ ಮಹಾದೇವ ದೇವಾಲಯ ಇರುವುದು ಖಜರಾವದಲ್ಲಿ ಮಧ್ಯಪ್ರದೇಶ್ ಇದು ಒಂದು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಇರುವಂಥ ಇಲ್ಲಿ ಸ್ಥಳವಾಗಿದೆ ಒಟ್ಟು ಆ ಕಂದೇರ ದೇವಾಲಯದ ಆವರಣ ಏನಿದೆ ಒಟ್ಟು ಅದರಲ್ಲಿ ಇಪ್ಪತ್ತೆರಡು ದೇವಾಲಯಗಳಿವೆ ಇದು ಒಂಬತ್ತನೇ ಶತಮಾನದಿಂದ ಹನ್ನೊಂದನೇ ಶತಮಾನವರೆಗೂ ಅಲ್ಲಿ ಆಳಿದಂಥ ಚಾಂದೇಲ ನಾಯಕರ ದೇವಾಲಯಗಳಾಗಿವೆ ಇಟ್ ಬಿಲಾಂಗ್ಸ್ ಟು ದ ಚಾಂದೇಲ ಡೈನೆಸ್ಟಿ ವಿಚ್ ರೂಲ್ಡ್ ಫ್ರಮ್ ನೈನ್ತ್ ಟು ಲೆವೆಂತ್ ಸೆಂಚುರಿ ಎ ಡಿ ಅದು ಇಪ್ಪತ್ತೆರಡು ದೇವಾಲಯಗಳಿದೆ ಅದರಲ್ಲಿ ಬರುವಂಥ ಮುಖ್ಯ ದೇವಾಲಯ ಅಂದರೆ ಕಂದೇರ ಮಹಾದೇವ ದೇವಾಲಯ ಇದೆ ಇದು ಶೈವ ದೇವಾಲಯ ಆಗಿದೆ ಶಿವನಿಗೆ ಈ ಒಂದು ಶಿವ ದೇವಾಲಯ ಆಗಿದೆ ಹೀಗೆ ಇದು ಖಜರಾವು ಖಜರಾವು ಆಸ್ ದ ಕ್ಯಾಪಿಟಲ್ ಆಫ್ ದಿ ಚಾಂದೇಲ ಚಾಂದೇಲರ ರಾಜಧಾನಿಯಾಗಿತ್ತು ಅಲ್ಲಿ ಒಂದು ಕಾಲದಲ್ಲಿ ಎಂಬತ್ತ ಐದು ದೇವಾಲಯಗಳಿದ್ದವು ಆದರೆ ಆಕ್ರಮಣದ ಸಂದರ್ಭದಲ್ಲಿ ದಾಳಿಗಳ ಸಂದರ್ಭದಲ್ಲಿ ಶತ್ರುಗಳೇನು ಆಕ್ರಮಣದಿರೋ ಆ ಸಮಯದಲ್ಲಿ ಸಾಕಷ್ಟು ದೇವಾಲಯಗಳ ನಾಶವಾಗಿವೆ ಈಗ ಕೇವಲ ಉಳಿದುಕೊಂಡಿದ್ದು ಇಪ್ಪತ್ತೆರಡು ದೇವಾಲಯಗಳು ಮಾತ್ರ ಓನ್ಲಿ ಟ್ವೆಂಟಿ ಟು ಟೆಂಪಲ್ಸ್ ಆರ್ ರಿಮೇನಿಂಗ್ ಆಟ್ ದ್ಯಾಟ್ ಖಜ್ರಾ ಓದ್ಯರ್ ಸೊ ದಿಸ್ ಇಸ್ ಹಿಯರ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್ ಮತ್ತು ಈ ದೇವಾಲಯವನ್ನು ನಾವು ನೋಡ್ತೀವಿ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇಟ್ ಇಸ್ ಬಿಲ್ಟ್ ಇನ್ ನಾಗರ ಸ್ಟೈಲ್ ಮತ್ತು ಇದು ತಾಣ ಗುಪ್ತರ ಕಾಲದಲ್ಲಿ ಬರುವಂಥ ಪಂಚಯತಾಣ ದೇವಾಲಯದ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಇದು ಇದನ್ನು ಯಾಕಂದರೆ ಚಾಂದೇಲರು ಮುಂದೆ ಗುಪ್ತರ ನಂತರ ಅವರು ಉತ್ತರದಲ್ಲಿ ಆಳಿದ್ದು ಅವರ ಗುಪ್ತರ ವಾಸ್ತುಶಿಲ್ಪವನ್ನೇ ಅವರು ಅಳವಡಿಸಿಕೊಂಡಿದ್ದಾರೆ ಪಂಚಯಾತಾಣ ದೇವಾಲಯಕ್ಕೆ ಕಂದೇರ ಮಹಾದೇವ ದೇವಾಲಯ ಮತ್ತು ಖಜ್ರಾವಲ್ಯದಲ್ಲಿ ಇರುವಂಥ ಇನ್ನಿತರ ದೇವಾಲಯಗಳು ಕೂಡ ನಮಗೆ ಉದಾಹರಣೆ ಆಗಿವೆ ಸೊ ದೇ ವ್ಯರ್ ಬಿಲ್ಟ್ ಇನ್ ದ ನಾಗರ ಸ್ಟೈಲ್ ವಿಚ್ ಹ್ಯಾಡ್ ಬಿನ್ ಸ್ಟಾರ್ಟೆಡ್ ಬೈ ದ ಗುಪ್ತಾಸ್ ಗುಪ್ತರು ಪ್ರಾರಂಭ ಮಾಡಿದಂಥ ನಾಗರ ಶೈಲಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದು ಲಿಂಗರಾಜ್ ಟೆಂಪಲ್ ಆಫ್ ಭುವನೇಶ್ವರ್ ವಾಸ್ ಬಿಲ್ಟ್ ಬೈ ಭುವನೇಶ್ವರದಲ್ಲಿ ಇರುವಂಥ ಒರಿಸ್ಸಾದ ರಾಜಧಾನಿಯಾದ ಭುವನೇಶ್ವರದಲ್ಲಿ ಇರುವಂಥ ಲಿಂಗರಾಜ ದೇವಾಲಯ ಇಲ್ಲೇ ಯಾವ ಮನತನದ ಕಾಲದಲ್ಲಿ ನಿರ್ಮಾಣವಾಯಿತು ಇನ್ ವಿಚ್ ಡೈನಸ್ಟಿ ಈಸ್ಟರ್ನ್ ಗಂಗಾಸ್ ಕೇಸರಿ ಪಾಲಾಸ್ ಆಯುಧ ಇವೆಲ್ಲ ಮನತನದ ಹೆಸರುಗಳು ಇಲ್ಲೇ ಪೂರ್ವದ ಗಂಗರು ಕೇಸರಿ ಮಂಥನ ಪಾಲಾ ಮಂಥನ ಆಯುಧ ಮಂಥನ ಇದರಲ್ಲಿ ನಾವು ನೋಡ್ತೀವಿ ನಾವು ಕೇಸರಿ ಮಂಥನದ ಕಾಲದಲ್ಲಿ ಭುವನೇಶ್ವರದಲ್ಲಿ ಆಳಿದಂಥ ಹನ್ನೆರಡನೇ ಶತಮಾನದಲ್ಲಿ ಕೇಸರಿ ಮಂಥನದ ಅರಸರು ಲಿಂಗರಾಜ ದೇವಾಲಯವನ್ನು ಕಟ್ಟಿಸಿದ್ದಾರೆ ಇದು ಕೂಡ ನಾಗರ ವಾಸ್ತುಶಿಲ್ಪದ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ದಿಸ್ ಈಸ್ ಆಲ್ಸೋ ಎ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿ ನಾಗರ ಆರ್ಕಿಟೆಕ್ಚರ್ ಲಿಂಗರಾಜ್ ಟೆಂಪಲ್ ಇದು ಕೂಡ ಶೈವ ದೇವಾಲಯ ಆಗಿದೆ ಇಟ್ ಈಸ್ ಎ ಶೈವ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ ಕೇಸರಿ ಮಂಥನದ ಕಾಲದಲ್ಲಿ ಅದು ನಿರ್ಮಾಣವಾಗಿತ್ತು ಅರೇಂಜ್ ದ ಇವೆಂಟ್ಸ್ ಕ್ರೋನಾಲಜಿಕಲಿ ಕೆಳಕಂಡ ಘಟನೆಗಳನ್ನು ಕಾಲನಕ್ರಮವಾಗಿ ಬರೆಯಬೇಕು ಇದರಲ್ಲಿ ಮೊದಲ ಯಾವ ಘಟನೆ ಬಂತು ನಾವು ನೋಡ್ತೀವಿ ಅಲ್ಲಿ ವಿಸಿಟ್ ಆಫ್ ಸುಲೇಮಾನ್ ಫಸ್ಟ್ ಮುಸ್ಲಿಮ್ ಇನ್ವೇಷನ್ ಸುಲೇಮಾನನ ಭೇಟಿ ಮು ಇಲ್ಲೇ ಪ್ರಥಮ ಮುಸ್ಲಿಮ್ ಆಕ್ರಮಣ ಕೋನಾರ್ಕ ದೇವಾಲಯದ ನಿರ್ಮಾಣ ನರ್ಮದಾ ಕದನ ಇವು ಬರುವಂಥ ಘಟನೆಗಳು ಇದನ್ನು ಕಾಲನಕ್ರಮವಾಗಿ ನಾವು ಬರೆಯಬೇಕು ಹಾಗಾದರೆ ಮೊದಲನೇ ಘಟನೆ ಯಾವುದು ಇದರಲ್ಲಿ ನಾವು ನೋಡಿದರೆ ಅದರಲ್ಲಿ ನಾವು ನೋಡ್ತೀವಿ ಮೊದಲನೇದು ನರ್ಮದಾ ಕದನ ಆರುನೂರ ಮೂವತ್ತರಿಂದ ಮೂವತ್ತೆರಡರ ಅವಧಿಯಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಡುವೆ ನಡೆದಂಥ ಯುದ್ಧ ನರ್ಮದಾ ಕದನ ದ ಬ್ಯಾಟಲ್ ಬಿಟ್ವೀನ್ ಪುಲಿಕೇಶಿ ಸೆಕೆಂಡ್ ಆ್ಯಂಡ್ ಹರ್ಷವರ್ಧನ ಬಿಟ್ವೀನ್ ಸಿಕ್ಸ್ ಥರ್ಟಿ ಟು ಸಿಕ್ಸ್ ಥರ್ಟಿ ಟು ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ನರ್ಮದಾ ಇಟ್ಟುಕ್ ಪ್ಲೇಸ್ ಇದು ನಡೆದದ್ದು ಇದು ಮೊದಲಿಗೆ ಬರ್ತದೆ ಸೊ ದಿಸ್ ಇಸ್ ದ ಫಸ್ಟ್ ಒನ್ ಇದಾದ ಮೇಲೆ ಭಾರತದ ಮೇಲೆ ನಡೆದಂಥ ಪ್ರಥಮ ಮುಸ್ಲಿಂ ಆಕ್ರಮಣ ಏಳುನೂರ ಹನ್ನೆರಡು ಕ್ರಿಸ್ತ ಶಕದಲ್ಲಿ ಮುಸ್ಲಿಂ ಜನಾಂಗವಾದಂಥ ಅರಬ್ಬರು ಭಾರತದ ಮೇಲೆ ದಂಡೆತ್ತಿ ಬಂದರು ಮೊಹಮ್ಮದ್ ಬಿನ್ ಕಾಸಿಮನ ನೇತೃತ್ವದಲ್ಲಿ ಏಳುನೂರ ಹನ್ನೆರಡು ಕ್ರಿಸ್ತ ಶಕ ಧರ್ಮದ ಕದನಾದ ನಂತರ ಇದು ಬರ್ತದೆ ಅದಾದ ನಂತರ ಸುಲೇಮಾನನ ಭೇಟಿ ದ ವಿಸಿಟ್ ಆಫ್ ಸುಲೇಮಾನ್ ಸುಲೇಮಾನನು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದನು ಎಂಟುನೂರ ಐವತ್ತೊಂದು ಕ್ರಿಸ್ತ ಶಕದಲ್ಲಿ ಅರಬ್ ಪ್ರವಾಸಿಗನಾಗಿದ್ದಾನೆ ಹಿ ವಾಸ್ ಎನ್ ಅರಬ್ ಟ್ರಾವೆಲರ್ ಎಂಟುನೂರ ಐವತ್ತೊಂದು ಅದು ಮೂರನೇದಾಗಿ ಬರ್ತದೆ ಕೊನೆಯದು ಕನ್ಸ್ಟ್ರಕ್ಷನ್ ಆಫ್ ದಿ ಕೋನಾರ್ಕ್ ಟೆಂಪಲ್ ಕೋನಾರ್ಕ್ ದೇವಾಲಯದ ನಿರ್ಮಾಣ ಇದು ಪೂರ್ವ ಗಂಗರ ಕಾಲದ ಅರಸನಾದಂಥ ನರಸಿಂಹದೇವನು ಕಟ್ಟಿಸಿದ್ದು ಹನ್ನೆರಡನೇ ಶತಮಾನದಲ್ಲಿ ಅದು ಕೊನೆಯದಾಗಿ ಬರ್ತದೆ ಹೀಗೆ ಆನ್ಸರ್ ಫೋರ್ ಟೂ ಒನ್ ತ್ರೀ ಇದು ಇಲ್ಲೇ ಸರಿಯಾದ ಈ ಒಂದು ಹೊಂದಾಣಿಕೆಯಾಗಿದೆ ದಿಸ್ ಇಸ್ ವಾಟ್ ಈಸ್ ದ ರೈಟ್ ಹಿಯರ್ ಆರ್ಡರ್ ಹರ್ಷವರ್ಧನ ಟ್ರಾನ್ಸ್ಫರ್ಡ್ ದ ಕ್ಯಾಪಿಟಲ್ ಫ್ರಮ್ ಥಾನೇಶ್ವರ್ ಟು ಹರ್ಷವರ್ಧನನು ಇವನ ಪುಷ್ಯಭೂತಿ ಮಂಥನಕ್ಕೆ ಸೇರಿದವನು ಅಥವಾ ವರ್ಧನ ಮಂಥನಕ್ಕೆ ಸೇರಿದವನು ಆರುನೂರ ಆರು ಶಕದಿಂದ ಆರುನೂರ ನಲವತ್ತೇಳು ಶಕ ಅವನು ಆಳಿದ ಕಾಲವಾಗಿದೆ ಹರ್ಷವರ್ಧನನು ಅವನು ಥಾನೇಶ್ವರ್ ಅವನ ಮೊದಲನೇ ರಾಜಧಾನಿಯಾಗಿತ್ತು ನಂತರ ಯಾವ ಸ್ಥಳಕ್ಕೆ ಅವನು ರಾಜಧಾನಿಯನ್ನು ವರ್ಗಾಯಿಸಿದನು ಇದು ಪ್ರಶ್ನೆಯಾಗಿದೆ ಉಜ್ಜೈನ್ ಕನೋಜ್ ಲಖನೌತಿ ಇಂದ್ರಪ್ರಸ್ಥ ಇಲ್ಲಿ ಕೊಟ್ಟಂಥ ನಾಲ್ಕು ಹೆಸರುಗಳಲ್ಲಿ ಯಾವುದು ಅವನ ರಾಜಧಾನಿ ಆಗಿತ್ತು ಅಥವಾ ಯಾವ ರಾಜಧಾನಿಗೆ ವರ್ಗಾವಣೆ ಮಾಡಿದ ಟು ವಿಚ್ ಪ್ಲೇಸ್ ಹಿ ಟ್ರಾನ್ಸ್ಫರ್ಡ್ ಉತ್ತರ ಕನೋಜ್ ಆಗಿದೆ ಕನೋಜ್ ವಾಸ್ ದ ಆನ್ಸರ್ ಸೊ ಫ್ರಮ್ ಥಾನೇಶ್ವರ್ ಹಿ ಟ್ರಾನ್ಸ್ಫರ್ಡ್ ಟು ಕನೋಜ್ ಥಾನೇಶ್ವರದಿಂದ ಕನೋಜಕ್ಕೆ ವರ್ಗಾವಣೆ ಮಾಡಿದ್ದು ಥಾನೇಶ್ವರ್ ಬರೋದು ಹರಿಯಾಣದಲ್ಲಿ ಕನೋಜ್ ಬರೋದು ಉತ್ತರ ಪ್ರದೇಶದಲ್ಲಿ ಅದು ಅವನ ರಾಜಧಾನಿಯಾಗಿತ್ತು ಗೀತ ಗೋವಿಂದ ಬುಕ್ ಆಥರ್ಡ್ ಬೈ ಜಯದೇವ ವಾಸ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲೀಷ್ ಇಂಥ ಪ್ರಶ್ನೆಗಳು ಕೇಳ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ ಯಾರು ಅದನ್ನು ಅನುವಾದನೆ ಮಾಡಿದರು ಗೀತ ಗೋವಿಂದ ಜಯದೇವನು ಬರೆದಂಥ ಕೃತಿ ಗೀತ ಗೋವಿಂದ ಇದು ಆಂಗ್ಲ ಭಾಷೆಗೆ ಯಾರು ಅನುವಾದನೆ ಮಾಡಿದರು ಹೂ ಟ್ರಾನ್ಸ್ಲೇಟೆಡ್ ದಿಸ್ ಇಂಟು ಇಂಗ್ಲೀಷ್ ಅದು ಮ್ಯಾಕ್ಸ್ ಮ್ಯೂಲರ್ನಾಗಿದ್ನು ವಿಲಿಯಮ್ ಜೋನ್ಸ್ ಆಗಿದ್ನು ಬಿ ಎಲ್ ರೈಸ್ ಆಗಿದ್ದು ಮಾರ್ಟಿಮಮ್ ವಿಲರ್ ಆಗಿದ್ದನು ಇದರಲ್ಲಿ ಯಾರು ಇದನ್ನು ಅನುವಾದನೆ ಮಾಡಿದರು ಗೀತ ಗೋವಿಂದ ಪುಸ್ತಕವನ್ನು ಹೂ ಟ್ರಾನ್ಸ್ಲೇಟೆಡ್ ಇಟ್ ಇನ್ ಇಂಗ್ಲೀಷ್ ಉತ್ತರ ವಿಲಿಯಂ ಜೋನ್ಸ್ ಆಗಿದೆ ವಿಲಿಯಂ ಜೋನ್ಸ್ ಇವರ ಅದನ್ನು ಅನುವಾದನೆ ಮಾಡಿದ್ದು ವಿಲಿಯಂ ಜೋನ್ಸ್ ನಿಮ್ಗೆ ಗೊತ್ತಿರ್ಬೋದು ವಿಲಿಯಂ ಜೋನ್ಸ್ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಇಂಡಿಯನ್ ಹಿಸ್ಟ್ರಿ ಭಾರತದ ಚರಿತ್ರೆ ಅಧ್ಯಯನದಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದ್ದು ಇದರ ಮುಖಾಂತರ ಭಾರತದ ಇತಿಹಾಸದ ಅಧ್ಯಯನ ಪ್ರಾರಂಭವಾಯಿತು ಶಾಸನಗಳ ಅಧ್ಯಯನದಿಂದ ಭಾರತದ ಇರಿ ಚರಿತ್ರೆಯನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು ವಿಲಿಯಂ ಜೋನ್ಸ್ ಅವರ ಪ್ರಯತ್ನದಿಂದ ಅದಕ್ಕೆ ವಿಲಿಯಂ ಜೋನ್ಸ್ ಅವರನ್ನು ನಾವು ಸಾಮಾನ್ಯವಾಗಿ ಭಾರತದ ಶಾಸನಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕೂಡ ಕರೀತೀವಿ ವಿಲಿಯಂ ಜೋನ್ಸ್ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಎಪಿಗ್ರಫಿ ಅದಕ್ಕೆ ವಿಲಿಯಂ ಜೋನ್ಸ್ ಇಲ್ಲಿ ಉತ್ತರವಾಗಿದೆ ವಿಲಿಯಂ ಜೋನ್ಸ್ ಇಸ್ ದ ಆನ್ಸರ್ ದ ಮಹಿಪಾಲ ಕಿಂಗ್ ಆಫ್ ಬೆಂಗಾಲ್ ಸಫರ್ಡ್ ದ ಡಿಫೀಟ್ ಆ್ಯಟ್ ದ ಹ್ಯಾಂಡ್ಸ್ ಆಫ್ ದ ಸೌತ್ ಇಂಡಿಯನ್ ಕಿಂಗ್ ಬೈ ನೇಮ್ ಮಹಿಪಾಲ ಬಂಗಾಲದ ಅರಸನಾಗಿದ್ದನು ಇವನು ಒಬ್ಬ ದಕ್ಷಿಣ ಭಾರತದ ಅರಸನ ಕೈಯಲ್ಲಿ ಸೋಲನ್ನು ಕಂಡಿದ್ದನು ಆ ಅರಸ ಯಾರಾಗಿದ್ದರು ದಕ್ಷಿಣ ಭಾರತದ ಅರಸ ಇಲ್ಲಿ ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಎರಡನೇ ಪುಲಿಕೇಶಿಯೋ ರಾಜರಾಜನೋ ರಾಜೇಂದ್ರ ಚೋಳ ಒಂದನೇ ರಾಜೇಂದ್ರ ಚೋಳನೋ ಒಂದನೇ ನರಸಿಂಹವರ್ಮನು ಯಾರ ಕೈಯಲ್ಲಿ ಮಹಿಪಾಲ ಬಂಗಾಲದ ಅರಸನು ಇಲ್ಲೇ ಸೋಲನ್ನು ಕಂಡಿದ್ದನು ದಕ್ಷಿಣ ಭಾರತದ ಅರಸ ದ ಸೌತ್ ಇಂಡಿಯನ್ ಕಿಂಗ್ ಹೂ ಡಿಫೀಟೆಡ್ ಮಹಿಪಾಲ ದ ರೂಲರ್ ಆಫ್ ಬೆಂಗಾಲ್ ಉತ್ತರ ಒಂದನೇ ರಾಜೇಂದ್ರ ಚೋಳವಾಗಿದೆ ಚೋಳ ಮಂಥನದ ಅರಸ ರಾಜರಾಜನ ಮಗನಾಗಿದ್ದನು ಹತ್ತು ಹದಿನಾಲ್ಕರಿಂದ ಹತ್ತು ನಲವತ್ತು ನಾಲ್ಕು ಅವನ ಆಳಿಕೆ ಇದೆ ಇವನು ಆ ಬಂಗಾಲ ಪ್ರದೇಶದ ಮೇಲೆ ದಂಡೆತ್ತಿ ಹೋಗಿ ಆ ಗಂಗಾ ಬೈಲು ಪ್ರದೇಶ ಏನಿದೆ ಅದನ್ನು ವಶಪಡಿಸಿಕೊಂಡಿದ್ದ ದ ಗ್ಯಾಂಜೆಟಿಕ್ ಡೆಲ್ಟಾ ವಾಸ್ ಕ್ಯಾಪ್ಚರ್ಡ್ ಹಿಯರ್ ಬೈ ಇನ್ವೇಡಿಂಗ್ ಬೆಂಗಾಲ್ ಆ್ಯಂಡ್ ಹಿ ಡಿಫೀಟೆಡ್ ದ ಕಿಂಗ್ ಆಫ್ ಬೆಂಗಾಲ್ ಮಹಿಪಾಲ ಅಲ್ಲಿ ಇದ್ದಂಥ ಅರಸ ಮಹಿಪಾಲನ ಮೇಲೆ ವಿಜಯ ಸಾಧಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದು ಅದಕ್ಕೆ ಒಂದನೇ ರಾಜೇಂದ್ರ ಚೋಳನಿಗೆ ಈ ಸಾಧನೆಗಾಗಿ ಅವನು ತೆಗೆದುಕೊಂಡಂಥ ಗಂಗೈ ಗಂಗೈಕೊಂಡ ಅಂಥೇಳಿ ತೆಗೆದುಕೊಳ್ತಾನೆ ಗಂಗೈಕೊಂಡ ದ ಕಾಂಕರರ್ ಆಫ್ ದಿ ಗ್ಯಾಂಜೆಟಿಕ್ ಪ್ಲೇನ್ ಗಂಗಾ ಬಯಲು ಪ್ರದೇಶ ಗಂಗಾ ಗಂಗಾಬೈಲ ಪ್ರದೇಶವನ್ನು ವಶಪಡಿಸಿಕೊಂಡವನು ಹೀ ಕಾಂಕರ್ಡ್ ದ್ಯಾಟ್ ಗ್ಯಾಂಜೆಟಿಕ್ ಡೆಲ್ಟಾ ರೀಜನ್ ಯಾರ್ ಅದಕ್ಕೆ ಅವನಿಗೆ ಬಿರದು ಗಂಗೈಕೊಂಡ ಅಂಥೇಳಿ ಬರ್ತದೆ ಮತ್ತು ಇದೇ ಸಾಧನೆಯ ನೆನಪಿಗಾಗಿ ಮುಂದೆ ಒಂದು ನಗರ ಕಟ್ಟಸ್ಥಾನ ತಮಿಳ್ನಾಡದಲ್ಲಿ ಅದನ್ನು ಗಂಗೈಕೊಂಡ ಚೋಳಪುರಂ ಅಂಥೇಳಿ ನಾಮಕರಣ ಮಾಡ್ತಾನೆ ಹಿ ಬಿಲ್ಡ್ಸ್ ಎ ಸಿಟಿ ಎನ್ ಯಾರ್ ತಮಿಳ್ನಾಡು ಟು ಮಾರ್ಕ್ ದಿಸ್ ಸಕ್ಸಸ್ ಆನ್ ಮಹಿಪಾಲ ಆ್ಯಂಡ್ ದ್ಯಾಟ್ ಸಿಟಿ ವಾಸ್ ನೇಮ್ಡ್ ಆ್ಯಸ್ ಯಾರ್ ಗಂಗೈ ಕೊಂಡ ಚೋಳಪುರಂ ಗಂಗೈಕೊಂಡ ಅವನು ಬಿರುದು ಮತ್ತು ಗಂಗೈಕೊಂಡ ಚೋಳಪುರಂ ಅವನು ಕಟ್ಟಿಸಿದಂಥ ನಗರ ಅಂದರೆ ಅಲೆ ಆ ಮಹಿಪಾಲನ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಗಂಗಾ ಬೈಲ ಪ್ರದೇಶವನ್ನು ವಶಪಡಿಸಿಕೊಂಡ ಕಾರಣದಿಂದಾಗಿ ಅದಕ್ಕೆ ಉತ್ತರ ಇಲ್ಲೇ ಒಂದನೇ ರಾಜೇಂದ್ರ ಚೋಳನಾಗಿದ್ದೆ ಕೊನೆ ಪ್ರಶ್ನೆ ಇಲ್ಲೇ ದ ಕ್ಯಾಪಿಟಲ್ ಆಫ್ ಈಸ್ಟರ್ನ್ ಚಾಳುಕ್ಯಸ್ ಪೂರ್ವದ ಚಾಳುಕ್ಯರ ರಾಜಧಾನಿ ಯಾವುದಾಗಿತ್ತು ಚಾಳುಕ್ಯರ ಗೊತ್ತಿದೆ ನಿಮಗೆ ಮೊದಲಿಗೆ ಅವರ ಆಳಿಕೆ ಮೂಲತಃ ಅವರ ಆಳಿಕೆ ಪ್ರಾರಂಭವಾಗಿದ್ದು ಬದಾಮಿಯಲ್ಲಿ ಅಥವಾ ವಾತಾಪಿಯಲ್ಲಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಪ್ರಾರಂಭವಾಗಿತ್ತು ಅವರನ್ನು ವಾತಾಪಿಯ ಚಾಳುಕ್ಯರು ಅಂತ ಹೇಳಿ ಕರಿತೀವಿ ವಿ ಕಾಲ್ ದ ಮ್ಯಾಸ್ ದಿ ಅರ್ಲಿ ಚಾಳುಕ್ಯಸ್ ಪ್ರಾರಂಭಿಕ ಚಾಳುಕ್ಯರು ಇದರ ಇಲ್ಲೇ ಆ ಬದಾಮಿ ಚಾಳುಕ್ಯರ ಆಳ್ಕೆಯ ಕಾಲದಲ್ಲೇ ನಾವು ನೋಡ್ತೀವಿ ಚಾಳುಕ್ಯರ ಎರಡು ಶಾಖ್ಯಗಳ ಸ್ಥಾಪನೆ ಅದು ಟೂ ಡ ಹಿಯರ್ ಸಬ್ ಡೈನಸ್ಟೀಸ್ ವೆರ್ ಎಸ್ಟಾಬ್ಲಿಷ್ಡ್ ಬದಾಮಿ ಚಾಳುಕ್ಯರು ಅಥವಾ ವಾತಾಪಿ ಚಾಳುಕ್ಯರ ಆಳಿಕೆ ಸಮಯದಲ್ಲಿ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಎರಡು ನಾವು ನೋಡ್ತೀವಿ ಶಾಖೆಗಳ ಸ್ಥಾಪನೆ ಆದವು ಒಂದು ಗುಜರಾತದಲ್ಲಿ ಸ್ಥಾಪನೆ ಆಯಿತು ಒಂದು ವ್ಯಂಗಿಯಲ್ಲಿ ಸ್ಥಾಪನೆ ಆಯಿತು ಗುಜರಾತದ ಚಾಳುಕ್ಯರಿಗೆ ನಾವು ನೋಡ್ತೀವಿ ಅಲ್ಲೇ ಇಲ್ಲೇ ಪಶ್ಚಿಮದ ಚಾಳುಕ್ಯರು ಅಂತ ಹೇಳಿ ಕರೆದರು ದೇವೇರ್ ಕಾಲ್ಡ್ ಆಸ್ ದಿ ವೆಸ್ಟರ್ನ್ ಚಾಳುಕ್ಯಾಸ್ ಪಶ್ಚಿಮದ ಚಾಳುಕ್ಯರು ವ್ಯಂಗ್ಯ ಚಾಳುಕ್ಯರಿಗೆ ಪೂರ್ವ ಚಾಳುಕ್ಯರು ಅಂತ ಹೇಳಿ ಕರೆದಿದ್ರು ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಪೂರ್ವ ಚಾಳುಕ್ಯರ ರಾಜಧಾನಿ ಯಾವುದಾಗಿತ್ತು ಅದಕ್ಕೆ ವ್ಯಂಗ್ಯ ಆಗಿತ್ತು ವ್ಯಂಗಿ ವಾಸ್ ದ ಕ್ಯಾಪಿಟಲ್ ಆಫ್ ದಿ ಈಸ್ಟರ್ನ್ ಚಾಳುಕ್ಯಸ್ ಇದನ್ನು ಪೂರ್ವ ಇಲ್ಲೇ ಚಾಳುಕ್ಯರಾಗಿದ್ದರು ಇದಲ್ಲದೆ ಇನ್ನೊಂದು ಚಾಳುಕ್ಯಮಂತನೇ ಬರ್ತದೆ ಅದು ಇಲೇ ಕಲ್ಯಾಣಿ ಕಲ್ಯಾಣದ ಚಾಳುಕ್ಯರು ಅಂತ ಹೇಳಿ ಬರ್ತದೆ ದೇ ಆರ್ ಕಾಲ್ಡ್ ಆಸ್ ಲೇಟರ್ ಚಾಳುಕ್ಯಸ್ ಲೇಟರ್ ಚಾಳುಕ್ಯಾಸ ಅಂತ ಹೇಳಿ ಕರೀತಾರೆ ಸೊ ವಿ ಹ್ಯಾವ್ ಟೋಟಲಿ ಚಾಳುಕ್ಯಸ್ ಫೋರ್ ಡೈನಸ್ಟೀಸ್ ಮುಖ್ಯವಾಗಿ ಬರುವುದು ನಾಲ್ಕು ಮನೆತನಗಳು ಪೂರ್ವದ ಚಾಳುಕ್ಯರು ವ್ಯಂಗ್ಯಲ್ಲಿ ಹಾಗೆ ನಾವು ನೋಡ್ತೀವಿ ಗುಜರಾತದಲ್ಲಿ ಆಳಿದಂಥ ಚಾಳುಕ್ಯರು ದ ಮೇನ್ಲಿ ಚಾಳುಕ್ಯಸ್ ಆಫ್ ಗುಜರಾತ್ ದ ಅರ್ಲಿ ಚಾಳುಕ್ಯಸ್ ದೆನ್ ವಿ ಹ್ಯಾವ್ ದ ಲೇಟರ್ ಚಾಳುಕ್ಯಸ್ ಅದಕ್ಕೆ ಇವು ಮುಖ್ಯವಾಗಿ ಇದನ್ನು ಹೆಸರುಗಳನ್ನು ನೆನ್ಪಿಟ್ಕೊರಿ ಮತ್ತು ಅವರ ಇವು ಚಾಳುಕ್ಯರು ವೆಂಗಿ ಚಾಳುಕ್ಯರು ಮತ್ತು ಗುಜರಾತ್ ಚಾಳುಕ್ಯರು ಮೂಲ ಚಾಳುಕ್ಯ ಚಾಳುಕ್ಯಮಂತೇನೇ ಏನಿದೆ ಬದಾಮಿ ಚಾಳುಕ್ಯರ ಶಾಖ್ಯಗಳಾಗಿದ್ದವು ನಂತರ ಹತ್ತನೇ ಶತಮಾನದಲ್ಲಿ ಇನ್ ದ ಟೆಂತ್ ಸೆಂಚುರಿ ವಿ ನೋಟಿಸ್ ದ ರೈಸ್ ಆಫ್ ದ ಲೇಟರ್ ಚಾಳುಕ್ಯಸ್ ನೈನ್ ಸೆವೆಂಟಿ ತ್ರೀ ಒಂಬೈನೂರ ಎಪ್ಪತ್ತ್ಮೂರು ಒಂಬೈನೂರ ಎಪ್ಪತ್ತ್ಮೂರರಿಂದ ಮುಂದೆ ಹನ್ನೆರಡನೇ ಶತಮಾನದ ಕೊನೆಯವರೆಗೂ ಹನ್ನೊಂದು ಎಂಬತ್ತೊಂಬತ್ತರವರೆಗೂ ಅಲ್ಲಿ ಕಲ್ಯಾಣದ ಚಾಳುಕ್ಯರಾಳಿದರು ಕಲ್ಯಾಣ ಅವರ ರಾಜಧಾನಿಯಾಗಿತ್ತು ಅದು ಬೀದರ್ನಲ್ಲಿ ಬರ್ತದೆ ದ್ಯಾಟ್ ಕಮ್ಸ್ ಇನ್ ಬೀದರ್ ಬಸವ ಕಲ್ಯಾಣ ಅಂತ ಹೇಳಿಕೆ ಅದನ್ನು ಕರೆಯಲಾಗಿದೆ ಹೀಗೆ ಚಾಳುಕ್ಯ ಮಂಥನಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಅಲ್ಲಿ ವ್ಯಂಗಿ ಅದರ ಉತ್ತರವಾಗಿದೆ ಇವು ಕೆಲವು ಗುಪ್ತರ ನಂತರ ನಮ್ಮ ಭಾರತದ ಒಂದು ರಾಜಕೀಯ ಸ್ಥಿತಿ ಹೇಗಿತ್ತು ಅದರ ಬಗ್ಗೆ ಇವು ಹತ್ತು ಪ್ರಶ್ನೆಗಳಾಗಿವೆ ದೀಸ್ ಆರ್ ದ ಟೆನ್ ಕ್ವಶನ್ಸ್ ಹೀಗೆ ಇತಿಹಾಸದ ಬೇರೆ ಬೇರೆ ಭಾಗಗಳ ಮೇಲೆ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳನ್ನು ನಾನು ಅಲ್ಲೇ ಚರ್ಚೆ ಇದ್ದೀನಿ ಮುಂದಿನ ಕ್ಲಾಸ್ನಲ್ಲಿ ಭಾರತದ ಮೇಲೆ ನಡೆದಂಥ ಮುಸ್ಲಿಂ ಆಕ್ರಮಣದ ಬಗ್ಗೆ ನಾನು ಪ್ರಶ್ನೆಗಳನ್ನು ತೆಗೆದುಕೊಂಡು ಮತ್ತೆ ನಿಮಗೆ ನಾನು ಆ ವಿಷಯವನ್ನು ಇಲ್ಲೇ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ಕೂಡಲೇ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಇಲ್ಲಿ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್